नमस्कार वीक्षकरे एम टू न्यूज के स्वागत। संविधान शिल्पी डॉक्टर बी आर अंबेडकर अवर 132ने जयंतोत्सव चिक्कोडी तालूकिन केरूर आचरणे माडलायितु। केरूर ग्रामदल्लि भारतीय दलित फैंथर्स केरूर संघटने वतियिंद संविधान शिल्पी डॉक्टर बी आर अंबेडकर अवर 132ने जयंतोत्सववन्न अंबेडकर अवर भावचित्रक्के पुष्पार्चने माडुव मूलक गौरव सल्लिसिदरु। ಈ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ಸ್ ಡಾಕ್ಟರ್ ಗೌರವಾನ್ವಿತ ರಾಜ್ಯ ಅಧ್ಯಕ್ಷರು ಗಜೇಂದ್ರ ಗಸ್ತಿ, ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರಾದ ಅನಿಲ್ ಢಾನೆ, ಬೆಳಗಾವಿ ಜಿಲ್ಲಾ ಸಂಚಾಲಕರಾದ ದೀಪಕ್ ಕಟ್ಟಿ, ಹಿರಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು। ಅಂಬೇಡ್ಕರ್ ಮಾಡಿದಂತ ಒಂದು ಕಾನೂನುಗಳನ್ನ ದುರುಪಯೋಗ ಮಾಡಿಕೊಳ್ಳಬೇಡಿ। ಅಂಬೇಡ್ಕರ್ ಮಾಡಿದಂತ ತತ್ವಗಳಿಗೆ ನಾವು ಮುಷಿಬಿಡಿ ಕೆಲಸ ಮಾಡಬೇಡಿ। ನಮ್ಮಲ್ಲಿ ಸಮೂಹ ಇರಬಹುದು, ಗುಂಪುಗಳು ಇರಬಹುದು, ಅವು ಯಾವ ಶಾಶ್ವತ ಅಲ್ಲ। ನಮ್ಮಲ್ಲಿ ಇರತಕ್ಕಂತ ಒಂದೇ ಒಂದು ಶಾಶ್ವತ ಅಂದ್ರೆ ಮಾನವೀಯತೆ, ಮಾನವೀಯತೆ ಧರ್ಮದಲ್ಲಿ ನಡೆಯಬೇಕಾಗಿ। ಈಗಾಗಲೇ ಗಜೇಂದ್ರ ಗುರುಗಳು ಅವರು ಒಂದು ದೈವ ಶಕ್ತಿಯನ್ನು ಪಡೆದ ಅವರು ಸಮಾಜದ ಸಾಕಷ್ಟು ಸೇವೆ ನಮ್ಮ ಈ ಗ್ರಾಮದಲ್ಲಿ ಅಷ್ಟೇ ಅವರಿಗೆ ಏನಿಲ್ಲ, ಏನು ಒಂದು ಮನೆತಿ ಇಲ್ಲ। ಆದರೆ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರು ಗ್ರಾಮಗಳಿಂದ ಬಂದು ಜನ ಅವರನ್ನ ಅವರಲ್ಲಿ ಬರ್ತಕ್ಕಂತ ಕಷ್ಟಗಳನ್ನ ತಿಳ್ಕೊಂಡು ಅದಕ್ಕೆ ಸಾಕಷ್ಟು ಪರಿಹಾರ ಪಡೆದಂತ ಜನ ಇದ್ದಾರೆ। ಈ ಗ್ರಾಮ ಅರಣ್ಯ ಸಿದ್ದೇಶ್ವರ ಗ್ರಾಮ ದೇವತೆಯ ಒಂದು ಶಕ್ತಿ ಮತ್ತು ಪವಾಡ, ಅಮೋಘ ಸಿದ್ದೇಶ್ವರ ಪವಾಡ ಇವೆಲ್ಲ ಒಂದುಗೂಡಿಸಿ ಯಾವ ಅಜ್ಜಾಗಿರತಕ್ಕಂತ ಅಮೋಘ ಸಿದ್ದೇಶ್ವರ, ಅರಣ್ಯ ಸಿದ್ದೇಶ್ವರ, ಮಲಕಾರ ಸಿದ್ದೇಶ್ವರರ ಒಂದು ಶಕ್ತಿಯ ಭಾವವನ್ನ ಅವರು ತಮ್ಮ ಆರಾಧ್ಯ ದೇವನವಾಗಿ ಆ ದೈವ ಶಕ್ತಿಯನ್ನು ನಿರ್ಪಣೆ ಮಾಡಿಕೊಂಡು ತಾವು ಇವತ್ತು ಸಂಪನ್ಮೂಲರಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನು ಸಾಕಷ್ಟು ಬಡ ದೀನ ದಲಿತ ಹಾಗೂ ಇನ್ನಿತರ ಸಮುದಾಯಗಳಿಗೆ ತಮ್ಮ ಶಕ್ತಿಯನ್ನು ಧಾರೆಯಾಗಿ ಕೊಡತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಗಜೇಂದ್ರ ಗಸ್ತಿ ಅವರು। ಅದರ ಜೊತೆಗೆ ನಮ್ಮ ಗ್ರಾಮದಲ್ಲಿ ಬಿಡಿ ಪಾಟೀಲ್ ಕೂಡ ಅಷ್ಟೇ, ಯಾವಷ್ಟೋ ನಾನು 20-30 ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೇನೆ। ನಮ್ಮ ಬಿಡಿ ಪಾಟೀಲ್ರು ಎಲ್ಲ ದೀನ ದಲಿತರಿಗೆ ತಮ್ಮ ಸಹಕಾರವನ್ನು ನೀಡಿ ಕಿಂದ ಗೌರವ ಚೇರ್ಮನ್ ಆಗಿದ್ರು, ಇವತ್ತು ಸದಾ ಅವರ ಸುಶಿ ಚೇರ್ಮನ್ ಇದ್ದಾರೆ। ಅವರು ಎಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳುತ್ತಾ ನನಗೆ ಮಾತಾಡುವುದಕ್ಕೆ ನಾಲ್ಕು ನುಡಿಗಳನ್ನ ಮಾತನಾಡಿ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ। ನಿಮ್ಮೆಲ್ಲರಿಗೂ ನಮ್ಮ ಮೊತ್ತವಿನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ನಾಲ್ಕು ನುಡಿಗಳೇ ವಿಮುಕ್ತಿ ನೀಡ್ತಾ ಇದ್ದೇನೆ। ಜೈ ಭೀಮ್, ಜೈ ಭೀಮ್, ಜೈ ಭೀಮ್। ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಎಂಟು ನ್ಯೂಸ್ ಚಾನೆಲ್। ಪ್ರಶಾಂತ್ ಗಸ್ತಿ, ಎಂಟು ಟಿವಿ ನ್ಯೂಸ್, ಚಿಕ್ಕೋಡಿಯಾ।